ತುಳು ಭಾಷೆಯನ್ನು ರಾಜ್ಯದ ಅಧಿಕೃತ ಭಾಷೆಯ ಸ್ಥಾನವನ್ನು ನೀಡಲು ಆಗ್ರಹಿಸಿ ಮಾಜಿ ಶಾಸಕ ಮೊಯ್ದಿನ್ ಬಾಬಾ ಅವರ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಂಚೆ ಮೂಲಕ ಮನವಿ ಸಲ್ಲಿಸು ಅಂಚೆ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು। तुळु भाषेयन्नु राज्यद अधिकृत भाषेयागि घोषिसलु हागू संविधानद 8ने परिच्छेदक्के सेरिसुवंते आग्रहिसि माजी शासक मोयदीन बाबा अवर नेतृत्वदल्लि हम्मिकोळ्ळलाद विनूतन रिजिस्टर्ड पत्र बरेयुव अभियानक्के सोमवार चालने नीडलायितु। ರಾಜ್ಯದ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಿಗೆ ಮೊದಲ ಪತ್ರವನ್ನು ನಗರದ ಹಂಪನಕಟ್ಟೆ ಶಾಖೆಯಲ್ಲಿ ರಿಜಿಸ್ಟರ್ಡ್ ಪೋಸ್ಟ್ ಮಾಡುವ ಮೂಲಕ ಈ ಅಭಿಯಾನಕ್ಕೆ ಮೊಯ್ದಿನ್ ಬಾಬಾ ಚಾಲನೆಯನ್ನು ನೀಡಿದರು। ಈ ವೇಳೆ ಮಾತನಾಡಿದ ಅವರು ಜನವರಿ 29 ರಿಂದ ಫೆಬ್ರವರಿ 2 ರವರೆಗೆ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ತುಳುವರೆಲ್ಲರೂ ಈ ಅಭಿಯಾನದಲ್ಲಿ ಕೈಜೋಡಿಸಬೇಕು ಎಂದು ಹೇಳಿದರು। ಅಭಿಯಾನದ ಮೂಲಕ ತುಳು ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಘೋಷಿಸಲು ಸರ್ಕಾರಕ್ಕೆ ಆಗ್ರಹಿಸಲಿದ್ದೇವೆ। ಮುಂದಿನ ಬಜೆಟ್ ವೇಳೆ ಕೇಂದ್ರದೊಂದಿಗೆ ಮಾತುಕತೆಯನ್ನು ನಡೆಸಿ ಅಧಿಕೃತ ಭಾಷೆಯಾಗಿ ಘೋಷಿಸಬೇಕು। ಅಲ್ಲದೆ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ತುಳು ಭಾಷೆಯನ್ನು ಸೇರಿಸಿ ಆದೇಶ ಹೊರಡಿಸಬೇಕು ಎಂದು ಹೇಳಿದರು। ಅಭಿಯಾನಕ್ಕೆ ಈಗಾಗಲೇ ಅನೇಕರು ದೇಶ ವಿದೇಶಗಳಿಂದ ಸಹಕಾರ ಸೂಚಿಸಿದ್ದಾರೆ। ತುಳುನಾಡಿನ ಜನರು ಉತ್ತಮ ಸ್ಪಂದನೆಯನ್ನು ನೀಡುವ ಮೂಲಕ ಅಭಿಯಾನ ಯಶಸ್ವಿಗೊಳಿಸಬೇಕು। ಪ್ರಧಾನಿ ಹಾಗೂ ಸಿಎಂ ಅವರಿಗೆ ತಲಾ ಕನಿಷ್ಠ 10,000 ಪತ್ರ ರವಾನೆ ಆಗಬೇಕು ಎಂದರು। ನಮ್ಮ ತುಳು ನಾಡಿನ ಪ್ರತಿಯೊಂದು ಬಾಂಧವರು ಬಂದು ಪ್ರಧಾನಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ಅದೇ ತರ ಕೇರಳ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಿಜಿಸ್ಟರ್ ಪತ್ರದ ಮೂಲಕ ರಿಜಿಸ್ಟರ್ ಪೋಸ್ಟ್ ಮಾಡಿ ನಮ್ಮ ಅಹವಾಲು 8ನೇ ಪರಿಚ್ಛೇದದಲ್ಲಿ ತುಳು ಭಾಷೆಯನ್ನು ಸೇರ್ಪಡಿಸಬೇಕು ಅಂತ ಹೇಳುವಂತಹ ಮನವಿಯನ್ನು ಮಾಡಿ ಅದರ ಮುಂದಿನ ಬಜೆಟ್ನಲ್ಲಿ ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಈ ವಿಷಯವನ್ನು ಎತ್ತಿ ಕರ್ನಾಟಕ ರಾಜ್ಯದಿಂದ ದೆಹಲಿಗೆ ಪ್ರಧಾನಮಂತ್ರಿಗಳಿಗೆ ಇದು ಹೋಗಬೇಕು। ಮುಂದಿನ ಅಧಿವೇಶನದಲ್ಲಿ ಪ್ರಧಾನಮಂತ್ರಿಗಳು ಸಮೇತ ಲೋಕಸಭಾ ಚುನಾವಣೆಗೆ ಮುನ್ನ ಇದನ್ನು ಅಧಿಕೃತವಾಗಿ 8ನೇ ಪರಿಚ್ಛೇದದಲ್ಲಿ ಸೇರಿಸಬೇಕು ಅಂತ ಹೇಳುವಂತ ಒತ್ತಡಕ್ಕಾಗಿ ಈಗಾಗಲೇ ನಾವು ಇವತ್ತಿನಿಂದ ಈ ಅಭಿಯಾನವನ್ನು ಚಾಲು ಮಾಡಲಿಕ್ಕೆ ಪೋಸ್ಟ್ ಆಫೀಸಿಗೆ ಬಂದು ರಿಜಿಸ್ಟರ್ ಪೋಸ್ಟ್ ಮೂಲಕ ಮಾಡಲಿಕ್ಕೆ ಬಂದಿದ್ದೇವೆ। ತುಳುನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಯೋಗೇಶ್ ಶೆಟ್ಟಿ ಜೆಪೋ, ಭಾರತಿ ಪಚ್ಚನಾಡಿ, ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ನಿಕಟಪೂರ್ವ ಅಧ್ಯಕ್ಷ ಉಮೇಶ್ ದಡ್ಡಕೇರಿ, ಪ್ರಶಾಂತ್ ಭಟ್ಕಡಬ, ಹ್ಯಾರಿಸ್ ವೈಕಂಪಾಡಿ, ಆಸಿಫ್ ಚೊಕ್ಕಬೆಟ್ಟು, ರಹೀಂ ಮಲ್ಲೂರು, ಹನೀಫ್ ಮಲ್ಲೂರು, ನೌಫಲ್ ಉದ್ದಬೆಟ್ಟು ಉಪಸ್ಥಿತರಿದ್ದರು।